ಓಕೆ ತುಂಬಾ ಹೆಲ್ದಿ ಆದ ರೆಸಿಪಿ ಇದು ಇದೀಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ನೋಡಿ ಈ ತರ ಕ್ಲೀನ್ ಆಗಿ ಬೀಜ ಎಲ್ಲಾ ತೆಗೆದು ಈ ತರ ಕಟ್ ಮಾಡಿದೆ ಆಯ್ತು ಹಾಯ್ ಎಲ್ಲರಿಗೂ ಹಾಗಲಕಾಯಿ ತಂದಿದ್ದೀನಿ ಸೂಪರ್ ಆಗಿರುವಂತ ರವೆ ಫ್ರೈ ಮಾಡುವ ಬನ್ನಿ 1/2 ಕೆಜಿ ಹಾಗಲಕಾಯಿ ಚೆನ್ನಾಗಿ ನೀರಲ್ಲಿ ತೊಳೆಯುವ ನೋಡಿ ನಾನು ಈ ಸೈಜ್ ಇದು ಚಿಕ್ಕ ಸೈಜ್ ಇದು ಹಾಗಲಕಾಯಿ ತಕೊಂಡಿದ್ದೀನಿ ದೊಡ್ಡದು ಬರ್ತದೆ ಅದನ್ನ ಸಹ ತಕೊಳ್ಳಬಹುದು ಓಕೆ 1/2 ಕೆಜಿ ಅಷ್ಟುಂಟು ಇದರಲ್ಲಿ ಓಕೆ ಇನ್ನ ಇದನ್ನ ಕಟ್ ಮಾಡುವ ಕಟ್ ಮಾಡ್ತಾ ಇದೀನಿ ಓಕೆ ನಾನು ಈ ತರ ಕಟ್ ಮಾಡ್ತಾ ಇದೀನಿ ರೌಂಡ್ ರೌಂಡ್ ಬೇಕಿದ್ರೆ ರೌಂಡ್ ರೌಂಡ್ ಕೂಡ ಕಟ್ ಮಾಡಬಹುದು ಹೇಗೆ ಬೇಕು ಆ ರೀತಿ ನೀವು ಮಾಡಬಹುದು ಒಳಗಿರುವಂತ ಬೀಜವನ್ನೆಲ್ಲ ತೆಗೆಯುವ ಓಕೆ ಮತ್ತೆ ನಾನು ಇದರದ್ದು ಕಹಿ ಅಂಶ ಎಲ್ಲ ತೆಗೆಯೋದಿಲ್ಲ ಅಂದ್ರೆ ತೆಗೆದ್ರೆ ಮತ್ತೆ ಅಂತ ಇರೋದಿಲ್ಲ ಅಲ್ಲ ಇದರ ಸತ್ವ ಎಲ್ಲ ಹೋಗುತ್ತಲ್ಲ ಹಾಗೆ ಸೋ ಮಕ್ಕಳಿಗೆ ಕೊಡ್ಲಿಕ್ಕೆ ಇದ್ರೆ ಅವರು ತಿನ್ನಲಿಕ್ಕೆ ಕೇಳ್ತಾ ಇಲ್ಲ ಅಂದ್ರೆ ಇದನ್ನ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಇಡಬಹುದು ಒಂದು 15 ನಿಮಿಷ ಕಹಿ ಅಂಶ ಎಲ್ಲ ಹೋಗುತ್ತೆ ಓಕೆ ಹೀಗೆ ಚಂದ ಮಾಡಿ ಬೀಜವನ್ನೆಲ್ಲ ತೆಗೆದು ರೆಡಿ ಮಾಡಿ ಇಡುವ ಓಕೆ ಹೀಗೆ ಕಟ್ ಮಾಡಿದೆ ನೋಡ್ಲಿಕ್ಕೆ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ತದಲ್ಲ ಹಾಗಾಗಿ ನಾನು ಈ ತರ ಕಟ್ ಮಾಡಿದ್ದು ಓಕೆ ಸ್ವಲ್ಪ ಜಾಗೃತೆಯಿಂದ ಮಾಡಿದ್ರೆ ಆಯ್ತು ತುಂಬಾ ಪ್ರೆಶರ್ ಹಾಕ್ಲಿಕ್ಕೆ ಹೋಗಬೇಡಿ ಕಟ್ ಆಗುವ ಚಾನ್ಸಸ್ ಇರುತ್ತೆ ಈ ತರ ಕ್ಲೀನ್ ಆಗಿ ಬೀಜ ಎಲ್ಲ ತೆಗೆದು ಈ ತರ ಕಟ್ ಮಾಡಿದ್ರೆ ಆಯ್ತು ನೋಡ್ಲಿಕ್ಕೆ ಕೂಡ ಚಂದ ಕಾಣ್ತದಲ್ಲ ಈಗ ಮಸಾಲೆಗೆ 2 ಚಮಚದಷ್ಟು ಅಚ್ಚಕಾರದ ಪುಡಿ 1/2 ಚಮಚದಷ್ಟು ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇದಕ್ಕೆ ಹುಣಸೆ ಹುಳಿಯ ರಸವನ್ನ ಹಾಕ್ತಾ ಇದೀನಿ ಓಕೆ ಲೆಮನ್ ಜ್ಯೂಸ್ ಬೇಕಿದ್ರೆ ಲೆಮನ್ ಜ್ಯೂಸ್ ಅನ್ನು ಕೂಡ ಹಾಕಬಹುದು ನಿಂಬೆ ರಸವನ್ನ ಕೂಡ ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡುವ ಮಸಾಲಾ ಪೇಸ್ಟ್ ರೆಡಿ ಆಗಿದೆ ಈಗ ಹಾಗಲಕಾಯನ್ನ ಕೋಟ್ ಮಾಡುವ ಹಾಗಲಕಾಯಿ ನಿಮಗೆ ತುಂಬಾ ಕಹಿ ಅಂತ ಅನ್ಸಿದ್ರೆ ನೀವು ಇದನ್ನ ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಹಾಕಿ ಇಡಬಹುದು ಓಕೆ ಅದೇ ಕೆಲವರಿಗೆ ಹೀಗೇನೇ ಕಹಿಯಾಗಿ ತಿನ್ನಲಿಕ್ಕೆ ಇಷ್ಟ ಅಲ್ಲ ಅಂತವರು ಹೀಗೆ ಡೈರೆಕ್ಟ್ ಆಗಿ ಮಾಡಬಹುದು ಓಕೆ ಒಳಗೆ ಕೂಡ ಚೆನ್ನಾಗಿ ಮಸಾಲೆನ ಹಾಕಿಕೊಳ್ಳಿ ಇಲ್ಲಾಂದ್ರೆ ಒಳ್ಳೆದಾಗೋದಿಲ್ಲ ಸಪ್ಪೆ ಸಪ್ಪೆ ಆಗ್ತದೆ ನೋಡಿ ಈಗ ನೋಡಿ ಒಳಗೆ ಸಹ ಹಾಕಿದ್ದೇನೆ ಹೀಗೆ ಎಲ್ಲ ಹಾಗಲಕಾಯಿಗೆ ಮಸಾಲೆನ ಹಾಕಿ ರೆಡಿ ಮಾಡಿ ಇಡುವ ಈಗ ರವೆ ಫ್ರೈ ಮಾಡ್ಲಿಕ್ಕೆ 1 ಕಪ್ ಅಷ್ಟು ರವೆಯನ್ನ ತಕೊಂಡಿದ್ದೀನಿ ಯಾವ ರವೆ ಕೂಡ ಆಗ್ತದೆ ನಾನು ಬಾಂಬೆ ರವೆ ತಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರವೆ ಉಂಟು ಅದನ್ನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕುವ ಉಪ್ಪು ಹಾಕದಿದ್ರೆ ಸಪ್ಪೆ ಸಪ್ಪೆ ಆಗ್ತದೆ ಹಾಗೆ 3 ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಇದನ್ನ ಜಸ್ಟ್ ಮಿಕ್ಸ್ ಮಾಡುವ ಓಕೆ ಒಳ್ಳೆ ಕ್ರಿಸ್ಪಿ ಆಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಅಥವಾ ಕಾರ್ನ್ ಫ್ಲೋರ್ ಕೂಡ ಹಾಕಬಹುದು ಓಕೆ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಈಗ ಹಾಗಲಕಾಯನ್ನ ಇದಕ್ಕೆ ಹಾಕಿ ಕೋಟ್ ಮಾಡುವ ಈ ತರ ಕೋಟ್ ಮಾಡಿದ್ರೆ ಆಯ್ತು ಈ ತರ ದಂಟಿದ್ರೆ ನಿಮಗೆ ಫ್ರೈ ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ ಈಗ ಒಳಗಿಂದ ಕೂಡ ರವೆಯನ್ನ ಹಾಕಬೇಕು ಓಕೆ ನೋಡಿ ನಿಧಾನಕ್ಕೆ ಹಾಕಿಕೊಳ್ಳಿ ಕಟ್ ಆಗಬಾರ್ದಲ್ಲ ಓಕೆ ನೋಡಿ ಒಳ್ಳೆ ರೀತಿಯಲ್ಲಿ ಕೋಟ್ ಮಾಡಿ ಆಯ್ತು ಇನ್ನು ಕೂಡಲೇ ಇದನ್ನ ಫ್ರೈ ಮಾಡಬೇಕು ಇಡ್ಲಿಕ್ಕೆಲ್ಲ ಅಂತ ಇಲ್ಲ ಇದನ್ನ ಫ್ರೈ ಮಾಡುವ ನೋಡಿ ಕೋಟಿಂಗ್ ತುಂಬಾನೇ ಚೆನ್ನಾಗಿ ನಿಂತಿದೆ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಆಯ್ತು ಓಕೆ ನೋಡಿ ತುಂಬಾ ಚೆನ್ನಾಗಿ ನಿಂತಿದೆ ಕೋಟಿಂಗ್ ಕೋಟಿಂಗ್ ಏನಾಗೋದಿಲ್ಲ ಜಸ್ಟ್ ನೀವು ಇದನ್ನ ಹಾಕುವಾಗ ಎಣ್ಣೆ ಮಾತ್ರ ಬಿಸಿಯಾಗಿರಬೇಕು ಎಣ್ಣೆ ಕರೆಕ್ಟ್ ಆಗಿ ಬಿಸಿಯಾಗದಿದ್ರೆ ಕೋಟಿಂಗ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಅದುವೇ ಮೇನ್ ಟಿಪ್ಸ್ ಕೋಟಿಂಗ್ ಇದ್ದು ನೋಡಿ ಇದೀಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ನೋಡಬಹುದು ನೀವು ಕೋಟಿಂಗ್ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ಹೇಳಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಉಂಟು ಒಂದು ಪ್ಲೇಟ್ ಗೆ ಹಾಕುವ ಗರಿ ಗರಿಯಾದ ಹಾಗಲಕಾಯಿ ರವೆ ಫ್ರೈ ರೆಡಿ ಆಗಿದೆ ಊಟ ಮಾಡುವಲ್ಲ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಓಕೆ ತುಂಬಾ ಹೆಲ್ದಿ ಆದ ರೆಸಿಪಿ ಇದು ರೈಸ್ ಜೊತೆ ಸೂಪರ್ ಆಗುತ್ತೆ ಓಕೆ ಊಟ ಮಾಡುವ
ಕೋಟಿಂಗ್ ಅಂತೂ ಸೂಪರ್ ಆಗಿದೆ. ಆಕ್ಚುಲಿ ರೈಸ್ ಜೊತೆ ತಿನ್ನುವಾಗ ಅಷ್ಟೊಂದು ಕಹಿ ಅನ್ಸಲ್ಲ, ಬಟ್ ಖಾಲಿ ಪ್ಲೇನ್ ಆಗಿ ತಿಂದ್ರೆ ಸ್ವಲ್ಪ ನಮಗೆ ಕಹಿ ಅನ್ಸುತ್ತೆ, ಯಾಕಂದ್ರೆ ನಾನು ಕಹಿ ಅಂಶವನ್ನ ತೆಗಿಲಿಲ್ಲ ನೋಡಿ. ಆದ್ರೆ ಕೂಡ ತುಂಬಾ ಕಹಿ ಕಹಿ ಅಂತ ಆಗುದಿಲ್ಲ, ಮಸಾಲೆ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರೆ ಅಷ್ಟೊಂದು ಕಹಿ ಅಂತ ಅನ್ಸಲ್ಲ. ಖಂಡಿತವಾಗ್ಲೂ ನೀವು ಕೂಡ ಇದನ್ನ ಟ್ರೈ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಓಕೆ, ಬಾಯ್.